ಶುಭವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ತಾಲೂಕು ಹೆಬ್ಬೂರಿನ ಹಿರಿಯ ಪತ್ರಕರ್ತ ನಾಗೇಂದ್ರ ಅವರ ನಿಧನಕ್ಕೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘವು ಸಂತಾಪ ಸೂಚಕ ಸಭೆ ಹಮ್ಮಿಕೊಂಡಿತು. ತುಮಕೂರಿನ ಪತ್ರಿಕಾ ಭವನದಲ್ಲಿ ಜಿಲ್ಲಾ ಸಂಘದ ಅಧ್ಯಕ್ಷ ಚೀನಿ ಪುರುಷೋತ್ತಮ್ ಅಧ್ಯಕ್ಷತೆಯಲ್ಲಿ ನಡೆದ ಸಂತಾಪ ಸೂಚಕ ಸಭೆಯಲ್ಲಿ ನಾಗೇಂದ್ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಪುರುಷೋತ್ತಮ್, ಪ್ರಧಾನ ಕಾರ್ಯದರ್ಶಿ ರಘುರಾಮ್, ನಿರ್ದೇಶಕ ಹರೀಶ್ ಆಚಾರ್ಯ ಸೇರಿದಂತೆ ಹಲವಾರು ಪತ್ರಕರ್ತರು ನಾಗೇಂದ್ರವರ ಸೇವೆಯನ್ನ ಕೊಂಡಾಡಿದ್ರು. ಇತ್ತೀಚಿನ ಬಗ್ಗೆ ನಮ್ಮ ಪತ್ರಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಅನಾರೋಗ್ಯದಿಂದ ನಿಧನವಾಗುವುದಕ್ಕೆ ಹೆಚ್ಚಾಗ್ತದೆ. ಕಳೆದ ತಿಂಗಳಲ್ಲಿ ನಾವು ಚಿಕ್ಕಮಗಳೂರಿನ ವೇರನಾಥವನ್ನ, ಹಾಗೆಯೇ ತುಮಕೇರಿ ಸ್ವಾಮಿಯವರನ್ನ, ಹಾಗೆ ನಮ್ಮ ಮಹಿಳಾ ಪತ್ರಕರ್ತ ಆಗಿರುವಂಥ ಭುವನೇಶ್ವರಿಯವರನ್ನ ನಾವು ಕಳ್ಕೊಂಡಿದ್ದೇವೆ. ಈಗ ಈ ಒಂದು ಈ ತಿಂಗಳಲ್ಲಿ ನಮ್ಮ ತುಮಕೂರಿನ ನಗರದ ಪಕ್ಕದ ಹೆಬ್ಬೂರು ನಾಗಣ್ಣ ಅಂತೇ ಪರಿಸ್ಥಿತಿ. ನಾನು ತುಮಕೂರಿಗೆ ಮೊದಲಾಗಿ ಕೆಲವು 20 ವರ್ಷದಿಂದ ನಾಟಕ ಬಂದಾಗ ಭಾಳ ಪ್ರೀತಿಪೂರ್ವಕವಾಗಿ ಮತ್ತು ನನ್ನ ಚಿತ್ತಾಂಗ ಕೂಡ ಭಾಳ ಆತ್ಮೀಯವಾಗಿ ಇದ್ದಂಥ ಒಬ್ಬ ಆತ್ಮೀಯ ಹಿರಿಯ ಪತ್ರಕರ್ತರು ನಾಗಣ್ಣವರು. ಅವರು ನಮ್ಮನ್ನೆಲ್ಲ ಭಾಳ ಪ್ರೀತಿಪೂರ್ವಕವಾಗಿ ಮಾತಾಡಿಸ್ತಕ್ಕಂಥ ಸಂಘದಲ್ಲಿ ಒಂದು ಒಳ್ಳೆಯ ಒಡನಾಟ ಮಾಡಿಕೊಂಡಿದ್ದಂಥ ನಾಗಣ್ಣ ಅನಾರೋಗ್ಯದಿಂದ ನಿನ್ನೆ ನಿಧನ ಹೊಂದಿದ್ದಾರೆ. ಅವರಿಗೆ ಕರ್ನಾಟಕ ಅನೇಕ ಪತ್ರಕರ್ತರ ಸಂಘ ತುಮಕೂರು ಜಿಲ್ಲಾ ಘಟಕ ತೀವ್ರ ಸಂತಾಪವನ್ನು ಸೂಚಿಸ್ತದೆ. ಹಾಗೆ ನಮ್ಮ ರಾಜ್ಯ ಸರ್ಕಾರ ಕೂಡ ಅವರಿಗೆ ಸಂತಾಪವನ್ನು ಸೂಚಿಸಿದೆ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರ ಶಿವರಾಮ್ ಕಂಡೂರ್ ಅವರು ಕೂಡ ನಮಗೆ ತಿಳಿಸಿದ್ದಾರೆ. ಹಾಗಾಗಿ ಎರಡೂ ಸಂಘಗಳ ವತಿಯಿಂದ ಅವರಿಗೆ ಸಂತಾಪವನ್ನು ಸೂಚಿಸ್ತಾ ಮನೆ ನಾಗಣ್ಣವರು ನಮಗೆಲ್ಲ ಗೊತ್ತಾಗಿ ಒಳ್ಳೆಯ ಸಜ್ಜನ ಮತ್ತು ಒಂದು ಉತ್ತಮವಾದಂಥ ಒಡನಾಟವನ್ನು ಎಲ್ಲರೊಂದಿಗೆ ಉತ್ತಮ ಒಡನಾಟವನ್ನು ಕೊಟ್ಟಿದ್ದರು. ವಿಜಯ ಕರ್ನಾಟಕ ಸಂಘದ ನಿರ್ದೇಶಕರು ಸೇರಿದಂತೆ ಪತ್ರಕರ್ತರು ಪಾಲ್ಗೊಂಡಿದ್ದರು. ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗಡೆಯವರ ತತ್ವ ಆದರ್ಶ ಆಧಾರದ ಮೇಲೆ ತಾವು ಲೋಕಶಕ್ತಿ ಪಕ್ಷದ ವತಿಯಿಂದ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವುದಾಗಿ ಮಧುಗಿರಿ ತಾಲೂಕು ಟಿವಿ ಹಳ್ಳಿಯ ಆರ್ಎಸ್ ರಂಗನಾಥ್ ರವರು ಪ್ರಕಟಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಂಗನಾಥ್, ತಾವು ಕಳೆದ ಹಲವಾರು ವರ್ಷಗಳಿಂದ ಸಮಾಜ ಸೇವೆ ಮಾಡುವ ಮೂಲಕ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಎಂದು ಹೇಳಿದರು. ಕೋವಿಡ್ ಸಂದರ್ಭದಲ್ಲಿ ಉಚಿತವಾಗಿ ತರಕಾರಿ ದವಸ ಧಾನ್ಯ ವಿತರಣೆ, ಸಾವಿರಾರು ಮಂದಿಗೆ ಉದ್ಯೋಗ ಕಲ್ಪಿಸುವ ಮಾರ್ಗದರ್ಶನ ಹಾಗೂ ತರಬೇತಿ, ಸ್ವಚ್ಛ ಭಾರತದ ಬಗ್ಗೆ ಅರಿವು, ಕಾವೇರಿ ನೀರಿಗಾಗಿ ಬೆಂಗಳೂರಿನಲ್ಲಿ ಪ್ರತಿಭಟನೆ, ಹೀಗೆ ವಿವಿಧ ಕಾರ್ಯಕ್ರಮಗಳ ಮೂಲಕ ಜನರ ಸೇವೆ ಮಾಡಿದ್ದಾಗಿ ರಂಗನಾಥ್ ಅವರು ತಿಳಿಸಿದರು. ರಾಜ್ಯದ 10 MP ಕ್ಷೇತ್ರಗಳು ಲೋಕಶಕ್ತಿ ಪಕ್ಷವು ಸ್ಪರ್ಧಿಸಲಿದೆ ಎಂದರು. ಪಕ್ಷದ ಸಂಘಟನೆಗೆ ಹೆಚ್ಚು ಒತ್ತು ನೀಡುತ್ತಿರುವುದಾಗಿ ರಂಗನಾಥ್ ಅವರು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸುತ್ತಿದ್ದರು. ಈಗ ತಾವು ಏನಿದೆ ಈ ನಮ್ಮ ಒಂದು ತುಮಕೂರು ಲೋಕಸಭೆಯಲ್ಲಿ ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿದೆ. ಸೊ ಇದರಲ್ಲಿ ನಾನು ಒಬ್ಬ ಅಭ್ಯರ್ಥಿಯಾಗಿ ಒಂದು ಪ್ರಬಲವಾಗಿ ನಾನು ಕೂಡ ಇಲ್ಲಿ ಹೋರಾಟ ಮಾಡಿ ಜನರ ವಿಶ್ವಾಸ ಗಳಿಸ್ಕೊಂಡು ಸೊ ಎರಡು ಮತಗಳನ್ನು ನಾನು ಪಡೆದು ನಾನು ಪಡೆಯುವಂತ ಒಂದು ನಂಬಿಕೆ ವಿಶ್ವಾಸ ಈಗ ಆಲ್ರೆಡಿ ಇದೆ. ಹಿಂದೆ 2023 ಸಾರ್ವತ್ರಿಕ ಚುನಾವಣೆಯಲ್ಲಿ ನಾನು ವಿಧಾನಸಭಾ ಕ್ಷೇತ್ರದಿಂದ ನಾನು ಮಧುಗಿರಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದೆ ಸರ್. ಮತಗಳು ಕೊನೆ ಹಂತದಲ್ಲಿ ನಾನು ಸ್ಪರ್ಧಿಸಿದ್ದು ಸೊ ತುಂಬ ಕಮ್ಮಿ ಅಂತ ಮತಗಳಿಂದ ನಾನು ಇದ್ದೀನಿ. ಅದರಲ್ಲಿ ಎಲ್ಲ ಗೊತ್ತಿಲ್ಲ ಸರ್. ಮಧುಗಿರಿ ಉದಾಹರಣೆ ಈಗ ಸಾಮಾಜಿಕವಾಗಿ ತಾವು ಏನು ಕಾರ್ಯಕ್ರಮ ಸರ್, ಸಾಮಾಜಿಕವಾಗಿ ಮತದಾರರು ಗುರುತಿಸು ಅಂತ ಕೆಲಸಗಳು ತುಂಬಾ ಮಾಡಿದ್ದೀನಿ. ಅದೆಲ್ಲ ಈಗ ನಿಮ್ಗೆ ಆಲ್ರೆಡಿ ನಾನು ಪತ್ರ ಕೊಟ್ಟಿದ್ದೀನಿ. ಅದಲ್ಲದೆ ಈಗ ನಮ್ಮ ಮತಗಳು ಏನಂತ ಅಂದರೆ ಇವತ್ತು ಏನು ಉದ್ಯೋಗ ನಿರುದ್ಯೋಗ ಅನ್ನೋದು ತಾಳಿ ಮಾಡ್ತದೆ. ನಿರುದ್ಯೋಗನ ಹೋಗಲಾಸಕ್ಕೋಸ್ಕರ ಇವತ್ತು ಸಾವಿರ ಜನ ವಿದ್ಯಾರ್ಥಿಗಳಿಗೆ ನಾನು ಉದ್ಯೋಗಾವಕಾಶನ ಕಲ್ಪಿಸ್ಕೊಂಡಿದ್ದೀನಿ. ಮಾತ್ರ ಹಣ ಕೆಲಸ ಬೇಕು ಅಂತ ಬಂದಿರೋದಿಲ್ಲ ನಾನು. ಸೊ ಬಂದಿರೋಂಥವ್ರಿಗೆ ಆಗ ಅವ್ರಿಗೆ ಇಂಟರ್ವ್ಯೂ ಮಾಡಿ ಕೆಲವೊಂದು ಕಂಪ್ನಿಗಳಲ್ಲಿ ಕೂಡ ಕೆಲಸ ಕೊಡ್ತಿದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಲೋಕಶಕ್ತಿ ಪಕ್ಷದ ಮುಖಂಡರುಗಳು ಪಾಲ್ಗೊಂಡಿದ್ದರು. ಕಳೆದ 3 ತಿಂಗಳಿನಿಂದ ವೇತನ ನೀಡಿಲ್ಲ ಅಂತ ಸುವರ್ಣ ಕರ್ನಾಟಕ ಆರೋಗ್ಯ ಕವಚ 108 ನೌಕರರು ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ. 108 ಆರೋಗ್ಯ ಕವಚ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಕಳೆದ 3 ತಿಂಗಳಿನಿಂದ ಸಂಬಳ ನೀಡಿಲ್ಲ. ಇದರಿಂದ ಜೀವನ ನಡೆಸುವುದು ಕಷ್ಟದಾಯಕವಾಗಿದ್ದು ಸಂಬಳ ವ್ಯವಸ್ಥೆ ಮಾಡಿಸಬೇಕೆಂದು ಜಿಲ್ಲಾಧಿಕಾರಿಗಳು ಸೇರಿದಂತೆ ಸಂಬಂಧಿಸಿದವರಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ಸಂಘದ ರಾಜ್ಯ ಜಂಟಿ ಕಾರ್ಯದರ್ಶಿ ಸಿ ಮಂಜುನಾಥ್ ತಿಳಿಸಿದ್ದಾರೆ. ಸರ್ಕಾರವು ಕೂಡಲೇ ಸ್ಥಗಿತಗೊಳಿಸಿರುವ ವೇತನವನ್ನ ಬಿಡುಗಡೆ ಮಾಡುವ ಮೂಲಕ ನೌಕರರ ಮನವಿಗೆ ಸ್ಪಂದಿಸಬೇಕೆಂದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ ಮಂಜುನಾಥ್ ಒತ್ತಾಯಿಸಿದ್ದಾರೆ.
ಡಿಸೆಂಬರ್ನಿಂದ ಅಪ್ ಟು ಮಾರ್ಚ್ 20ವರೆಗೂ ವೇತನ ಆಗಿಲ್ಲ. ವೇತನ ಯಾರು ಕೇಳಿದರೆ ಸರ್ಕಾರದಲ್ಲಿ ಕೊಟ್ಟಿಲ್ಲ, ಅವ್ನು ಸರ್ಕಾರದಲ್ಲಿ ಕೊಟ್ಟಿಲ್ಲ ಅಂತ ಸಬೂಬು ಹೇಳ್ತಿದ್ದಾರೆ. ಹಾಗಾಗಿ ದಯಮಾಡಿ ನಾವು ಸರ್ಕಾರನ ದೂರಲ್ಲ, ಹಾಗೂ ಸಂಸ್ಥೆನೂ ದೂರಲ್ಲ, ಸರ್ಕಾರ ದೂರಲ್ಲ, ಸಂಸ್ಥೆಯಲ್ಲಿ ನಾವು ಸಮಸ್ಯೆನೂ ದೂರಲ್ಲ. ನಮಗೆ ನ್ಯೂಸ್ ಮುಖಾಂತರ ಕೇಳ್ಕೊತೀವಿ, ಯಾಕಂದರೆ ನಮಗೂ ಜೀವನ ಮಾಡೋಕ್ಕೆ ಭಾಳ ಕಷ್ಟ ಆಗಿದೆ. ಹಂಗಾಗಿ ನಮಗೆ ಏನು ಸಮಸ್ಯೆ ಆಗಿದೆ ಅದನ್ನು ಬಗೆಹರಿಸ್ಬೇಕಂತಂದು ಪ್ರೆಸ್ ಮುಖಾಂತರ ಕೇಳ್ಕೊಬಂತೀವಿ. ಈಗ ಈ ಇದಕ್ಕೆ ಯಾವುದೋ ಕಾರ ಡಿ ಸಿ ಅವರಿಗೆ ಮನವಿ ಏನಾದರೂ ತಿಳಿಸಿದ್ದೀರಾ ನೀವು? ಸರ್, ಜಿಲ್ಲಾಧಿಕಾರಿ ಕೊಟ್ಟಿದ್ದೀವಿ ಸರ್, ಆರೋಗ್ಯಾಧಿಕಾರಿಗಳು ಕೊಟ್ಟಿದ್ದೀವಿ, ಕಾರ್ಮಿಕ ಇಲಾಖೆ ಕೊಟ್ಟಿದ್ದೀವಿ ಸರ್. ಏನಂತ ಹೇಳ್ತಿದ್ದಾರೆ ಸರ್? ಕೊಡ್ತೀವಿ ಅಂತ ಹೇಳ್ತಾರೆ ಸರ್ ಅವರು, ಮನವಿ ಸಲ್ಲಿಸಿದ್ವಿ ಮಾತಾಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್ ಅವರು. ಡಿ ಸಿ ಅವ್ರು ಏನು ಹೇಳಿದ್ರು? ಡಿ ಸಿ ಅವರು ಅದನ್ನೇ, ಡಿ ಸಿ ಅವರು ಕಾನ್ಫರೆನ್ಸಲ್ಲಿದ್ದಾರಂತೆ, ಒಟ್ಟು ಮನವಿ ಕೊಟ್ಟು ಬಂದಿದ್ವಿ, ಆಯ್ತು ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಅವರು ಕೂಡ. ಎಷ್ಟು ಸಾಕು ಕಾಯಬೇಕು ಆ ಥರ ಸರ್? ದಿನ ಅಂತ ಏನು ಹೇಳಿಲ್ಲ ಅವರು, ಎಲೆಕ್ಷನ್ ಬಿಸಿ ಇರೋದ್ರಿಂದ ಸ್ವಲ್ಪ ವಿಡಿಯೋ ಕಾನ್ಫರೆನ್ಸಲ್ಲಿದ್ದರು, ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ರಿಸೀವ್ಡ್ ಲೆಟ್ರ್ ಇಸ್ಕೊಂಡಿದ್ದಾರೆ, ನಮ್ಮ ಲೆಟ್ರ್ ಇಸ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ರಾಜಣ್ಣ, ಉಪಾಧ್ಯಕ್ಷ ಗೋವಿಂದರಾಜು ಮತ್ತಿತರರು ಪಾಲ್ಗೊಂಡಿದ್ದರು. ಶಿರಾ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಲೋಕಸಭಾ ಚುನಾವಣೆ 2024 ಹಿನ್ನೆಲೆ ರಂಗೋಲಿ ಚಟುವಟಿಕೆ ಏರ್ಪಡಿಸುವ ಮೂಲಕ ಮತದಾನ ಜಾಗೃತಿ ಕಾರ್ಯಕ್ರಮಕ್ಕೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಚಾಲನೆ ನೀಡಿದ್ದಾರೆ. ಸರ್ಕಾರದ ಆದೇಶದಂತೆ ಮತದಾರರಲ್ಲಿ ಜಾಗೃತಿ ಮೂಡಿಸಲು ತಾಲೂಕಿನ ವಿವಿಧ ರೀತಿಯ ಸ್ವೀಪ್ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದು, ಒಂದೊಂದು ಮತಕ್ಕೂ ಮೌಲ್ಯ ಕಟ್ಟಲಾಗದಷ್ಟು ಬೆಲೆ ಇದೆ. ಮತದಾನದ ದಿನ ಪ್ರತಿಯೊಬ್ಬರೂ ಮತದಾನ ಮಾಡಿ ನಮ್ಮ ತಾಲೂಕಿನಲ್ಲಿ 100% ಮತದಾನವಾಗುವಂತೆ ಸಹಕರಿಸಬೇಕು, ನಿಮ್ಮ ಸುತ್ತಮುತ್ತಲಿನವರಿಗೆ ಮತದಾನ ಮಾಡುವಂತೆ ಅರಿವು ಮೂಡಿಸಬೇಕು ಎಂದು ಮಾಹಿತಿ ಒಳಗೊಂಡ ರಂಗೋಲಿಗಳು ಆಕರ್ಷಣೀಯವಾಗಿ ಮೂಡಿಬಂದವು. ತುಮಕೂರು ಲೋಕಸಭಾ ಟಿಕೆಟ್ ವಂಚಿತ ಮುರಳೀಧರ್ ಹಾಲಪ್ಪ ಅವರಿಗೆ ಕೇಂದ್ರದಲ್ಲಿ ಒಳ್ಳೆಯ ಸ್ಥಾನಮಾನ ಕೊಡಬೇಕು ಎಂಬ ನಿಟ್ಟಿನಲ್ಲಿ ಗುಬ್ಬಿ ತಾಲೂಕಿನ ಚೇಳೂರಿನಲ್ಲಿ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಕುಂಚಿಟಿಗ ಸಂಘದ ಕಾರ್ಯದರ್ಶಿ ಪುಟ್ಟಲಿಂಗಪ್ಪ ಮಾತನಾಡಿ, ಲೋಕಸಭಾ ಚುನಾವಣೆಯಲ್ಲಿ ಕುಂಚಿಟಿಗ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಮುರಳೀಧರ್ ಹಾಲಪ್ಪ ಅವರಿಗೆ ಲೋಕಸಭಾ ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಳ್ಳೆಯ ಸ್ಥಾನಮಾನವನ್ನ ಕೊಡಬೇಕು. ಹಾಲಪ್ಪನವರಿಗೆ ತುಮಕೂರು ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆಗೆ ಟಿಕೆಟ್ ತಪ್ಪಿಸಿರುವುದು ತುಂಬಾ ನೋವುಂಟು ಮಾಡಿದೆ. ಗುಬ್ಬಿ ತಾಲೂಕಿನಲ್ಲಿ ಸುಮಾರು 27,000 ಹೆಚ್ಚು ಕುಂಚಿಟಿಗ ಮತದಾರರಿದ್ದು ಯಾವುದೇ ಕ್ಷೇತ್ರದಲ್ಲಿ ಅವಕಾಶ ಸಿಗದೆ ವಂಚಿತರಾಗಿದ್ದೇವೆ. ನಮ್ಮಿಂದ ಪಕ್ಷಕ್ಕಾಗಿ ದುಡಿಸಿಕೊಂಡು ನಮ್ಮನ್ನ ಮೂಲೆ ಗುಂಪು ಮಾಡುವುದು ಸರಿಯೇ ಎಂದರು. ಏನು ಇದು, ಯಾವ್ದೈತೆ ಅನ್ನೋದೇ ಗೊತ್ತಿರಲಿಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಕೌಶಲ್ಯಾಭಿವೃದ್ಧಿ ಯಾವುದು ಅನ್ನೋದೇ ಗೊತ್ತಿರಲಿಲ್ಲ. ಆದ್ರೆ ಅದನ್ನೆಲ್ಲ ಪರಿಚಯ ಮಾಡಿಕೊಟ್ಟು ಮಕ್ಕಳಿಗೆಲ್ಲ ಕೆಲಸ ಕೊಡಿಸಿ ಅವರ ಮನೆ ಅಥವಾ ಒಂದು ದಿನಕ್ಕೆ 100+ ಜನ ಇರ್ತಾರೆ. ಅದೇ ಒಬ್ಬ ಎಂ ಪಿ ಮನೆ ತಲೆ ಆಗಲಿ, ಒಬ್ಬ ಎಮ್ ಎಲ್ ಎ ಮನೆ ತಲೆ ಆಗಲಿ, ಒಬ್ರು ಜನ ಇರಲ್ಲ. ಆದ್ರೆ ಅಷ್ಟೆಲ್ಲ ಎಲ್ಲ ಜನಗಳು ಒಟ್ಟಿಗಿಟ್ಕೊಂಡು ಎಲ್ಲರಿಗೂ ಸೌಲಭ್ಯ ಮಾಡಿ ವಿಧಾನಸಭೆಯಲ್ಲಿ ಎಲ್ಲರಿಗೂ ಎಲ್ಲ ಕ್ಷೇತ್ರಕ್ಕೂ ಹೋಗಿ ಕ್ಯಾನ್ವಾಸ್ ಮಾಡಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸ್ಕೊಂಡು ಶಿರಾ ಆಗಲಿ, ಗುಬ್ಬಿ ಆಗಲಿ, ಬಾವುಗಡ, ಮಧಿಗಿರಿ ಇವರೆಲ್ಲ ಗೆಲ್ಲಬೇಕು ಅಂತಂದರೆ ನಮ್ಮ ಮುರಳೀಧರ ಹಾಲಪ್ಪ ಇಲ್ಲದೆ 100% ಗೆಲ್ತಿರಲಿಲ್ಲ, ಇವರು ಸಚಿವರು ಆಗ್ತಿರಲಿಲ್ಲ. ಇವತ್ತು ಎಲ್ಲ ಮಾಡಿಕೊಟ್ಟರು ಸಹ ನಮ್ಮ ಹಾಲಪ್ಪನವರಿಗೆ ಅನ್ಯಾಯ ಮಾಡಿ ಸಚಿವರುಗಳು ಎಲ್ಲ ಸೇರ್ಕೊಂಡು ಅನ್ಯಾಯ ಮಾಡಿ ನಮ್ಮ ಸಮಾಜಕ್ಕೆ ದ್ರೋಹ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ನಮಗೆ ಒಳ್ಳೆ ಸ್ಥಾನಮಾನ ಕೊಡದಲ್ಲಿದ್ರೆ ನಮ್ಮದು ಮುಂದೆ. ತಿಪಟೂರು ಕುಂಚಿಟಿಗ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಬಸವರಾಜ್ ಮಾತನಾಡಿ, ಹಾಲಪ್ಪನವರಂತಹ ನಿಷ್ಠಾವಂತ ಕಾಂಗ್ರೆಸ್ ಅಭ್ಯರ್ಥಿಗೆ ಟಿಕೆಟ್ ಕೈ ತಪ್ಪಬಾರದಿತ್ತು. ಬರುವ ಚುನಾವಣೆಗೂ ಮುನ್ನ ಕುಂಚಿಟಿಗರ ರಾಜ್ಯ, ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಪದಾಧಿಕಾರಿಗಳ ಸಭೆ ಕರೆದು ಚುನಾವಣೆ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುತ್ತೇನೆ ಎಂದರು. ನಮ್ಮ ತಾಯಿ ಎಷ್ಟು ಶ್ರೇಷ್ಠವೋ ಬೇರೆ ಸಮಾಜಗಳು ಸಹ ಹಾಗೆ ಶ್ರೇಷ್ಠ. ಆ ರೀತಿ ಅನುಸರಿಸಿಕೊಂಡು ಬಂದಿರತಕ್ಕಂತ ಒಂದು ಸಮಾಜ. ಆದ ಕಾರಣ ಈ ಒಂದು ಕುಂಚಿಟಿಗ ಸಮಾಜಕ್ಕೆ ಮುಂದಿನ ದಿನಮಾನಗಳಲ್ಲಿ, ಇವತ್ತು ನಾವು ಗುಬ್ಬಿ ತಾಲೂಕಿನಲ್ಲಿ ಸುಮಾರು 28,000 ಕುಂಚಿಟಿಗ ಮತದಾರರಿದ್ದೀವಿ. ಈಗ 2 ಹಿಂದೆ ನಾವೊಂದು ಕನಸು ಕಂಡಿದ್ದು ಒಂದು ಸಂಘವನ್ನು ಮಾಡಬೇಕು ಅಂತ. ಆ ಸಂಘದ ಜೊತೆಯಲ್ಲಿ ಒಂದು ಕುಂಚಿಟಿಗ ಸೌಹಾರ್ದ ಪತ್ತಿನ ಸಹಕಾರಿ ಸಂಘವನ್ನು ಆರಂಭಿಸಿದ್ದೀವಿ. ಕುಂಚಿಟಿಗ ಕ್ಷೇಮಾಭಿವೃದ್ಧಿ ಸಂಘವನ್ನು ಸ್ಥಾಪಿಸಿದ್ದೀವಿ. ಈ ಎಲ್ಲ ಸಂಘಟನೆಗೆ ಪ್ರೇರಕರು ಪ್ರೇರಣೆ ವಸ್ತು ಏನಪ್ಪ ಅಂತ. ಈ ಸಂದರ್ಭದಲ್ಲಿ ಮುಖಂಡರಾದ ಶ್ರೀನಿವಾಸ್, ಹೆಂಜಾರಪ್ಪ, ಕೃಷ್ಣಪ್ಪ, ಹೇಮಂತ್, ರಾಮನಹಳ್ಳಿ ಶಿವಣ್ಣ ಇತರರು ಉಪಸ್ಥಿತರಿದ್ದರು. ಶಿಡ್ಲಘಟ್ಟ, ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಹೈಕಮಾಂಡ್ಗೂ ಗೊಂದಲ ಗೂಡಾಗಿ ಪರಿಣಮಿಸಿದೆ. ಸದ್ಯ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಾಗಿದ್ರೂ ಆಯ್ಕೆ ವಿಚಾರವಾಗಿ ಯಾರು ಅಭ್ಯರ್ಥಿ ಆಗುತ್ತಾರೆ ಎಂಬ ಗೊಂದಲ ಕ್ಷೇತ್ರದ ಜನತೆಯಲ್ಲಿಯೂ ಸಾಕಷ್ಟು ಕುತೂಹಲ ಹೆಚ್ಚಾಗಿದೆ. ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಯಲ್ಲಿ ಜೆಡಿಎಸ್ ಇಂದ ಕೋಲಾರಕ್ಕೆ ಬೇಡಿಕೆ ಇದ್ದು, ಆದರೆ ಇದುವರೆಗೂ ತೀರ್ಮಾನ ತೆಗೆದುಕೊಂಡಿಲ್ಲ.
ಆದರೆ ಈಗ ಬಿಜೆಪಿ ಹಾಗೂ ಜೆಡಿಎಸ್ ಎರಡೂ ಒಂದೇ ಆಗಿದ್ದು ಎರಡು ಪಕ್ಷಗಳು ಮೋದಿಗಾಗಿ ಕೆಲಸ ಮಾಡುತ್ತಿದ್ದಾವೆ. ಎರಡು ಪಕ್ಷದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರೂ ನಾವು ಕೆಲಸ ಮಾಡುತ್ತೇವೆ ಎಂದು ಸ್ಪಷ್ಟಪಡಿಸಿದರು. ಚಿಕ್ಕಬಳ್ಳಾಪುರ ಲೋಕಸಭೆ ಕ್ಷೇತ್ರದಿಂದ ನಾನು ಅಭ್ಯರ್ಥಿ ಆಗಿದ್ದೇನೆ, ಹಿರಿಯ ಮುಖಂಡರಿಗೆ ಮನವಿ ಮಾಡಿದ್ದೆ, ಈಗ ಟಿಕೆಟ್ ಕೊಟ್ಟರೆ ನಿಂತು ಗೆಲ್ಲಲು ಶ್ರಮ ವಹಿಸುತ್ತೇನೆ, ಈಗ ಪಕ್ಷದ ತೀರ್ಮಾನಕ್ಕೆ ಕಾಯುತ್ತಿದ್ದೇನೆ ಎಂದು ಬಿಜೆಪಿ ಮುಖಂಡ ಸಿಕ್ಕಲ್ ರಾಮಚಂದ್ರಗೌಡ ಸ್ಪಷ್ಟಪಡಿಸಿದರು. ಕೊಟ್ಟು ನಮ್ಮ ಪಕ್ಷದಲ್ಲಿ ಸ್ಥಾನಮಾನ ಕೊಟ್ಟು ಇವತ್ತು ಪಕ್ಷ ದೊಡ್ಡ ಮಟ್ಟಿಗೆ ಬೆಳೆಸ್ತಕ್ಕಂತ ಅವಕಾಶ ಕೊಟ್ಟಿದೆ. ಈಗೇನು ನಾವೆಲ್ಲ ಮತ್ತೊಮ್ಮೆ ಮೋದಿ ಅಂತಕ್ಕಂಥದ್ದು ಏನು ಅಭಿಯಾನ ಈಗಾಗಲೇ ಶುರು ಮಾಡಿ ಒಂದು ತಿಂಗಳಾಗಿದೆ. ಗೋಡೆ ಬರಹ ಆಯಿತು, ಗ್ರಾಮ ಚಲೋ ಕಾರ್ಯಕ್ರಮ ಆಯಿತು. ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಮೋದಿಯವರು ಕೊಡ್ತಕ್ಕಂಥ 10 ವರ್ಷ ಕೊಡುಗೆಯನ್ನು ನಾವೆಲ್ಲ ಮತದಾರರಿಗೆ ಮನೆ ಮನೆಗೆ ತಲುಪ್ತಕ್ಕಂಥ ಕೆಲಸವನ್ನು ಆಗಲೇ ಹಮ್ಮಿಕೊಂಡಿದ್ದೀವಿ. ಅಖಂಡ ಭಾರತದಲ್ಲಿ ಮತ್ತೊಮ್ಮೆ ಮೋದಿ ಆಗ್ತಕ್ಕಂಥದ್ದು ನಿಶ್ಚಿತ ಆಗಿದೆ. ಕೇವಲ ಬಾಕಿ ಉಳ್ಕೊಂಡಿರ್ತಕ್ಕಂಥದ್ದು ಎಷ್ಟೊಂದು ಸೀಟು ಬರ್ತಕ್ಕಂಥದ್ದು 400 NDA ಸೇರಿ 400+ ಆಗಿರ್ತಕ್ಕಂಥದ್ದು ಈಗಾಗಲೇ ಎಲ್ಲ ಸರ್ವೆಗಳಲ್ಲಿ ಬಂದಿದೆ. ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಏನು BJP ಕಡಿಮೆ ಇತ್ತು ಅಂತ ಹೇಳ್ತಕ್ಕಂಥದ್ದು ಉತ್ತರ ಕೊಡ್ತಕ್ಕಂಥದ್ದು ದಿನ ಹತ್ರ ಬಂದಿದೆ. ಈ ಬಾರಿ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರದಲ್ಲಿ ಕೂಡ ದೊಡ್ಡ ಮಟ್ಟಕ್ಕೆ BJPನ ಬೆಂಬಲಿಸಿ ನಮ್ಮ ಎಲ್ಲ ಮತದಾರರು ತೀರ್ಮಾನ ಮಾಡಿ ಈಗಾಗಲೇ ಮೋದಿನ ಮತ್ತೊಮ್ಮೆ ಮದುವೆ ಮಾಡಬೇಕಂತಕ್ಕಂಥದ್ದು ನಿಶ್ಚಯ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ OBC ಒಂದು ಕಾರ್ಯಕ್ರಮವನ್ನು ಒಂದು ನಮ್ಮ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದಾರೆ. ರಾಜ್ಯದ OBC ಅಧ್ಯಕ್ಷರು ಲೋಕಸಭಾ ಚುನಾವಣೆಯ ಲಾಭಕ್ಕಾಗಿ ಪೌರತ್ವ ಕಾಯ್ದೆ ಜಾರಿ ಮಾಡಿದ್ದಾರೆ ಎಂದು ಆರೋಪಿಸಿ ಪೌರತ್ವ ಕಾಯ್ದೆ ರದ್ದು ಮಾಡಲು ರಾಷ್ಟ್ರಪತಿಗಳಿಗೆ ಮನವಿ ತಲುಪಿಸುವಂತೆ ರಾಮದುರ್ಗ ತಾಲೂಕು ದಂಡಾಧಿಕಾರಿ ಮೂಲಕ ವಿವಿಧ ಸಂಘಟನೆಗಳು ಮನವಿ ಸಲ್ಲಿಸಿದ್ದಾರೆ. ಮನವಿ ನೀಡಿ ಮಾತನಾಡಿದ CITU ಮುಖ್ಯಸ್ಥರಾದ ಖೈಬು ಸಾಬ್ ಜೈನೆ ಖಾನ್ ಅವರು ಕೇಂದ್ರದಲ್ಲಿರುವ ಸರ್ಕಾರ ಮೊದಲಿನಿಂದಲೂ ಜಾತಿ ಧರ್ಮದ ಆಧಾರದಲ್ಲಿ ಆಳುತ್ತಾ ಬಂದಿದ್ದಾರೆ. ಜನತೆಯ ತೀವ್ರವಾದ ಜೀವನಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಜಾತಿ ಧರ್ಮದ ಆಧಾರದಲ್ಲಿ ಆಡಳಿತ ನಡೆಸುತ್ತಿದ್ದಾರೆ. ಕೇಂದ್ರ ಸರ್ಕಾರವು 2019 ಡಿಸೆಂಬರ್ನಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆಗೆ ಸಂಸತ್ತಿನಲ್ಲಿ ಅಂಗೀಕಾರ ಪಡೆದುಕೊಂಡಿತ್ತು. ಈ ಪೌರತ್ವ ಕಾಯ್ದೆಯನ್ನ ಧಾರ್ಮಿಕ ಗುರುತಿನೊಂದಿಗೆ ಜೋಡಿಸುವ ಮೂಲಕ ಪೌರತ್ವದ ಜಾತ್ಯತೀತೆಯ ಪರಿಕಲ್ಪನೆಯನ್ನ ಉಲ್ಲಂಘಿಸಿದೆ. ಚುನಾವಣೆ ಲಾಭಕ್ಕಾಗಿ ಈ ಕಾಯ್ದೆಯಡಿ ತಮಗೆ ಬೇಕಾದಂತಹ ನಿಯಮಗಳನ್ನ ರಚಿಸಿ ಅಧಿಸೂಚನೆ ಹೊರಡಿಸಿದ್ದು ಖಂಡನೀಯ ಎಂದರು. ಜಾರಿ ಮಾಡ್ಯಾರ ಅದು ಹೆಂಗಂತಂದ್ರೆ ಓನ್ಲಿ ಫಾರ್ ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾ ಈ 3 ಪ್ರದೇಶಗಳಿಂದ ಬಂದಿರುವಂಥ ಜೈನರು, ಬುದ್ಧರು ಮತ್ತು ಕ್ರಿಶ್ಚಿಯನ್ರು, ಪಾರ್ಸಿಗಳು ಇವರೇನಿದ್ದಾರೆ ಇವರಿಗೆ ಪೌರತ್ವ ಕಾಯ್ದೆ ಕೊಡ್ತೀವಿ. 2014-31 ಒಳಗಾಗಿ ಯಾರು ಬಂದಿದ್ದಾರೆ ಅವ್ರಿಗೆ ನಾವು ಪೌರತ್ವ ಕಾಯ್ದೆ ಕೊಡ್ತೀವಿ ಅಂಥೇಳಿ ಹೇಳಿಕೆಯನ್ನು ಕೊಟ್ಟು ಅದನ್ನು ಜಾರಿ ಮಾಡಿ. ಯಾಕಂತಂದ್ರೆ ಇದೂ ಸಹ ಏನು ತೋರಿಸ್ತೈತೆ ಅಂದರೆ ಇದೊಂದು ಧರ್ಮದ ಆಧಾರದಲ್ಲಿ CAಯನ್ನು ಜಾರಿ ಮಾಡ್ಯಾರ ಅಂತ ಹೇಳುವಂಥದ್ದು ತೋರಿಸ್ತೈತಿ. ಸಂವಿಧಾನ 131 ಪರಿಚಯದ ಪ್ರಕಾರ ಆರ್ಟಿಕಲ್ 13 ಪ್ರಕಾರ ಅಂಬೇಡ್ಕರ್ ಅವರಂತಹ ಏನು ಸಂವಿಧಾನ ಇದೆ ಆರ್ಟಿಕಲ್ 13 ಪ್ರಕಾರ ಇದು ಜಾತಿಯ ಆಧಾರದಲ್ಲಿ CAಯನ್ನು ಜಾರಿ ಮಾಡಬಾರ್ದಂತ ಐತೆ ಅದು. ಹಂಗಾದರೆ ರೋಹಿಂಗ್ಯಾ ಮ್ಯಾನ್ಮಾರ್ದಿಂದ ಜನ ಬಂದಾರ, ಆಮೇಲೆ ಶ್ರೀಲಂಕಾದಿಂದ ಜನ ಬಂದಾರ, ಭೂತಾನ್ದಿಂದ ಜನ ಬಂದಾರ, ನೇಪಾಳದಿಂದಲೂ ಜನ ಬಂದಾರ. ಒಟ್ಟು ಬರೀ ಮುಸ್ಲಿಮ್ಸರಲ್ಲ ಕ್ರಿಶ್ಚಿಯನ್ರು ಅದಾರ ಅಂದ್ರೆ ಅಲ್ಲಿ ಯಾಕಿಲ್ಲ? ತಮಿಳ್ನಾಡೊಳಗೆ ಶ್ರೀಲಂಕಾದಿಂದ ಬಂದವರು ಭಾಳ ಜನ ಅದಾರ, ಅಲ್ಲಿ ಅವ್ರಿಗೆ ಯಾಕೆ ಕೊಟ್ಟಿಲ್ಲ ಅಂತೇಳಿ ಅಂದರೆ ಯಾವ ರೀತಿ ಇದನ್ನು ಮಾಡಾಕ್ತಾರೆ ಅಂತಂದ್ರೆ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಇವತ್ತು ಇದನ್ನು ಮಾಡ್ತಾರೆ. ಪಾಕಿಸ್ತಾನದಲ್ಲಿ ಹಿಂದೂಗಳ ಮೇಲೆ ಅಲ್ಲಿ ಕಿರುಕಾಳ ಐತೆ ಅಂತ ಹೇಳಿದ್ರೆ ಅಲ್ಲಿ ಕಿರುಕಾಳ ಇಲ್ಲೇ ಇಲ್ಲ, ಅಲ್ಲೇ ಸಿಯಾ ಮತ್ತು ಅಹಮದಿಯರು ಅವ್ರು ಯಾರದಾರ ಅವ್ರ ಮೇಲೆ ಕಿರುಕಾಳ ಆಗಿದ್ದರಿಂದ ಅವರು ಇಲ್ಲಿ ಬಂದಾರ, ಅವರನ್ನು ಒಂದು CAA ವ್ಯಾಪ್ತಿಯೊಳಗೆ ತೊಗೊಂಬರ್ಬೇಕು. ಆದ್ರೆ ಹಂಗೆ ಮಾಡಲಾರ್ದ ಇವತ್ತು ಜಾತಿ ಗಲಿಬೆಗಳನ್ನು ಸೃಷ್ಟಿ ಮಾಡಲಿಕ್ಕೆ ಇವತ್ತು CAಯನ್ನು ತೊಗೊಂಬಂದಾರೆ. ಸರ್, ಇವಾಗ ಕೇಂದ್ರ ಸರ್ಕಾರ ಕಾನೂನು ಉಲ್ಲಂಘನೆ ಮಾಡ್ತಾ ಇದೆಯಾ? ಕಾನೂನು ಪೂರ್ತಿಯಾಗಿ ಉಲ್ಲಂಘನೆ ಮಾಡೈತಿ. ಅದ ಆರ್ಟಿಕಲ್ 13 ಪ್ರಕಾರ ಅದು ಉಲ್ಲಂಘನೆ ಮಾಡೈತಿ. ಅದಕ್ಕೆ ನಾವು ಒತ್ತಾಯ ಏನು ಮಾಡಾಕ್ತೀವಿ ಅಂತಂದ್ರೆ ಇನ್ನು ತರಾತುರಿಯಲ್ಲಿ ತಂದಂತ ಧಾರ್ಮಿಕ ಕಿರುಕುಳಕ್ಕೆ ಒಳಗಾಗಿ ಬಂದಿರುವ ಮುಸ್ಲಿಮೇತರ ಜನಾಂಗಕ್ಕೆ ಪೌರತ್ವ ನೀಡಲಾಗುವುದೆಂದು ಇಲ್ಲಿ ಧರ್ಮದ ಆಧಾರದಲ್ಲಿ ಒಡೆಯಲು ಪ್ರಯತ್ನಿಸುತ್ತಿದ್ದಾರೆ. ಇದು ಸಂವಿಧಾನಕ್ಕೆ ವಿರೋಧವಾಗಿದೆ. ಆದ್ದರಿಂದ ಪೌರತ್ವ ಕಾಯ್ದೆ ಕುರಿತು ಇನ್ನೊಮ್ಮೆ ಎಲ್ಲ ಸಮಾಜ ಚಿಂತಕರ ಜೊತೆ ಚರ್ಚೆ ನಡೆಸಬೇಕು. ಈಗ ತರಾತುರಿಯಲ್ಲಿ ಜಾರಿ ಮಾಡಿರುವ ಪೌರತ್ವ ಕಾಯ್ದೆಯನ್ನ ಕೂಡಲೇ ವಾಪಸ್ಸು ಪಡೆಯಬೇಕೆಂದು ಆಗ್ರಹಿಸಿದರು. ಮಂಜುನಾಥ್ ರಾಠೋಡ್, ಅಮೋಕ್ TV, ರಾಮದುರ್ಗ.
ಲೋಕಸಭೆ ಚುನಾವಣೆ ನೀತಿ ಸಂಹಿತೆ ಜಾರಿ ಹಿನ್ನೆಲೆ ಅಧಿಕಾರಿಗಳು ಹೈ ಅಲರ್ಟ್ ಆಗಿದ್ದವು. ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕಿನ ರಾಯಲ್ಪಾಡು ಆಂಧ್ರ ಗಡಿಯಲ್ಲಿ ತಪಾಸಣೆ ವೇಳೆ ಸೂಕ್ತ ದಾಖಲೆ ಇಲ್ಲದ 1.50 ಲಕ್ಷ ಹಣ ವಶಕ್ಕೆ ಪಡೆಯಲಾಗಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕಿನ ರಾಯಲ್ಪಾಡು ಆಂಧ್ರ ಗಡಿ ಸಮೀಪ ಚೆಕ್ಪೋಸ್ಟ್ ನಿರ್ಮಿಸಿದ್ದು ತಪಾಸಣೆ ವೇಳೆ ಸೂಕ್ತ ದಾಖಲೆ ಇಲ್ಲದ 1.50 ಲಕ್ಷ ಹಣ ಸಾಗಿಸಿದ ಬೈಕ್ ಸವಾರ ಗೋಪಾಲ್ ವಿರುದ್ಧ ರಾಯಲ್ಪಾಡು ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದು ನಗದು ಹಣವನ್ನು ವಶಕ್ಕೆ ಪಡೆಯಲಾಗಿದೆ. ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆ ಮದ್ದೂರು ಚೆಕ್ಪೋಸ್ಟ್ನಲ್ಲಿ ಕಟ್ಟುನಿಟ್ಟಿನ ತಪಾಸಣೆ ಕೈಗೊಳ್ಳಲಾಗಿದ್ದು ಕೇರಳದಿಂದ ಗುಂಡ್ಲುಪೇಟೆ ಪ್ರವೇಶಿಸುವ ಪ್ರತಿಯೊಂದು ವಾಹನವನ್ನು ತಪಾಸಣೆಗೆ ಒಳಪಡಿಸಲಾಗುತ್ತದೆ. ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆ ಗುಂಡ್ಲುಪೇಟೆ 2 ಅಂತಾರಾಜ್ಯ ಗಡಿಯಲ್ಲಿ ಬಿಗಿ ತಪಾಸಣೆ ನಡೆಸಲಾಗುತ್ತಿದೆ. ಕೇರಳ ತಮಿಳುನಾಡು ಗಡಿ ಭಾಗಗಳ ಕೆಕ್ಕೆನಹಳ್ಳ ಮತ್ತು ಮದ್ದೂರು ತನಿಖಾ ಠಾಣೆಗಳಲ್ಲಿ ತಪಾಸಣೆ ಕಾರ್ಯ ಚುರುಕುಗೊಂಡಿದೆ. ತಮಿಳುನಾಡು ಮತ್ತು ಕೇರಳದಿಂದ ಗುಂಡ್ಲುಪೇಟೆ ಪ್ರವೇಶಿಸುವ ವಾಹನಗಳನ್ನು ತಪಾಸಣೆಗೆ ಒಳಪಡಿಸಿ ಸಂಪೂರ್ಣ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ಚುನಾವಣೆ ಕರ್ತವ್ಯಕ್ಕೆ ಪ್ಲೇಯಿಂಗ್ ಸ್ಕಾಡ್ ವಿಡಿಯೋ ಚಿತ್ರೀಕರಣಕ್ಕೆ ಅಲರ್ಟ್ ಮಾಡಲಾಗಿದ್ದು ವಾಹನಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಲಾಗುತ್ತಿದೆ. ಚೆಕ್ಪೋಸ್ಟ್ಗಳಲ್ಲಿ ಪ್ರವೇಶಿಸುವ ವಾಹನಗಳ ನೋಂದಣಿ ಮಾಹಿತಿಯನ್ನು ರಿಜಿಸ್ಟರ್ನಲ್ಲಿ ನಮೂದಿಸಲಾಗಿದೆ. ದಿನೇ ದಿನೇ ಬಿಸಿಲಿನ ಬೇಗ ಹೆಚ್ಚಾಗ್ತಾ ಇದೆ. ಇದರಿಂದ ಕರ್ತವ್ಯ ನಿರತ ಸಿಬ್ಬಂದಿಗಳು ಸೌಕರ್ಯ ವಂಚಿತರಾಗಿದ್ದು ತಾಲೂಕು ಆಡಳಿತ ಸೂಕ್ತ ವ್ಯವಸ್ಥೆ ಮಾಡಬೇಕಿದೆ. ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಜಾರಿಯಾಗುತ್ತಿದ್ದಂತೆ ಗೌರಿಬಿದನೂರು ಕ್ಷೇತ್ರದಲ್ಲಿ ರಾಜಕೀಯ ಮತ್ತಷ್ಟು ಗರಿಗೆದರಲು ಆರಂಭಿಸಿದ್ದವು. ಹಿಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಡಾಕ್ಟರ್ ಕೆ ಕೆಂಪರಾಜು ಅವರ ರಾಜಕೀಯ ನಡೆ ಯಾರ ಕಡೆಗೆ ಒಲವು ಎಂಬ ಪ್ರಶ್ನೆಗಳು ಕ್ಷೇತ್ರದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಡಾಕ್ಟರ್ ಕೆ ಕೆಂಪರಾಜು ಇಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ 27,000 ಮತಗಳನ್ನು ಗಳಿಸಿದ್ರು. ಕೆಂಪರಾಜು ಕ್ಷೇತ್ರದಲ್ಲಿ ತಮ್ಮದೇ ಆದ ಬಳಗವನ್ನು ಹೊಂದಿದ್ದು ಇಂದಿನ ಚುನಾವಣೆಯಲ್ಲಿ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡರ ವಿರುದ್ಧ ಪಕ್ಷೇತರವಾಗಿ ಸ್ಪರ್ಧಿಸಿ ಸೋಲು ಅನುಭವಿಸಿದ್ರು. ಇವರ ಸ್ಪರ್ಧೆಯಿಂದ ಕಾಂಗ್ರೆಸ್ ಮತಗಳು ವಿಭಜನೆಯಾಗಿದ್ದು ಮಾಜಿ ಕೃಷಿ ಸಚಿವ ಸೋಲಿಗೂ ಕಾರಣವಾಗಿದ್ದರೂ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಡಾಕ್ಟರ್ ಕೆ ಕೆಂಪರಾಜು ಅವರ ರಾಜಕೀಯ ನಡೆ ಯಾರ ಕಡೆಗೆ ಒಲವು ಎಂಬ ಪ್ರಶ್ನೆಗಳು ಕ್ಷೇತ್ರದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಈ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೆ. ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ, ಆದರೆ ಗೆಲುವಿನ ಹಂತಕ್ಕೆ ತಲುಪಲಾಗಲಿಲ್ಲ. ಜನ ಆಶೀರ್ವಾದಕ್ಕೆ ತಲೆಬಾಗುತ್ತೇನೆ, ಆದರೆ ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿಕೊಂಡು ಬರುತ್ತಿದ್ದೇನೆ. ನನ್ನ ಬಳಗದವರನ್ನ ಕೈಬಿಡುವ ಪ್ರಶ್ನೆಯೇ ಇಲ್ಲ. ನನ್ನ ಬಣದ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಇದ್ದಾರೆ, ಅವರ ಬೆಂಬಲಕ್ಕೆ ಸದಾ ಇರುತ್ತೇನೆ. ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಬೆಂಬಲ ನೀಡಬೇಕು ಎಂಬುದನ್ನು ನಮ್ಮ ಬಳಗದವರ ಸಭೆ ಕರೆದು ತೀರ್ಮಾನಿಸುತ್ತೇನೆ ಎಂದು ತಿಳಿಸಿದ್ದಾರೆ. ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದ ರಾಜ್ಯದ ಬಿಜೆಪಿ ಅಭ್ಯರ್ಥಿಗಳ 2ನೇ ಪಟ್ಟಿ ಮಾರ್ಚ್ 22ರಂದು ಘೋಷಣೆಯಾಗಲಿದೆ ಅಂತ ಬಿಜೆಪಿ ಕೇಂದ್ರೀಯ ಸಂಸದೀಯ ಮಂಡಳಿ ಸದಸ್ಯರಾಗಿರುವ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ದಿಲ್ಲಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ರಾಜ್ಯದ ಬಾಕಿ ಉಳಿದ ಕ್ಷೇತ್ರಗಳ ಅಭ್ಯರ್ಥಿಗಳ ಬಗ್ಗೆ ಗೃಹ ಸಚಿವ ಅಮಿತ್ ಶಾ ಮತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಜೆಪಿ ನಡ್ಡಾ ಅವರ ಜೊತೆಗೆ ಸುದೀರ್ಘ ಚರ್ಚೆಯಾಗಿದೆ ಎಂದು ಹೇಳಿದರು. ಬಿಜೆಪಿ ಕಳೆದ ಮಾರ್ಚ್ 13ರಂದು ರಾಜ್ಯದ 20 ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಒಳಗೊಂಡ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿತ್ತು. ಈ ಪಟ್ಟಿಯ ಬಗ್ಗೆ ಕೆಲವೊಂದು ಅಪಸ್ವರಗಳು ಎದ್ದಿದ್ದವು. ಹೀಗಾಗಿ ಹೈಕಮಾಂಡ್ ಭಾರೀ ಜಾಗರೂಕತೆಯಿಂದ 2ನೇ ಪಟ್ಟಿ ಬಿಡುಗಡೆ ಮಾಡಲು ಮುಂದಾಗಿದೆ. ಬಿರು ಬಿಸಿಲಿನ ನಡುವೆಯೂ ಲೋಕಸಭಾ ಚುನಾವಣೆ ತಯಾರಿಯೂ ಕಾವು ರಂಗೇರುತ್ತಿದ್ದವು. ಚಿಕ್ಕನಾಯಕನಹಳ್ಳಿ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕನಾಯಕನಹಳ್ಳಿ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮಾಜಿ ಶಾಸಕ ಕೆಎಸ್ ಕಿರಣ್ ಕುಮಾರ್, ಹುಳಿಯಾರಿನ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಮಾರ್ಚ್ 22ರಂದು 11 ಗಂಟೆಗೆ ಲೋಕಸಭಾ ಚುನಾವಣಾ ಪ್ರಚಾರ ಸಭೆ ಇದ್ದು ಸಚಿವರು, ಶಾಸಕರು, ವಿವಿಧ ವಿಭಾಗದ ಅಧ್ಯಕ್ಷರು, ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ. ಜೆಸಿ ಮಾಧುಸ್ವಾಮಿ ಕಾಂಗ್ರೆಸ್ಗೆ ಬಂದರೆ ಸ್ವಾಗತಾರ್ಹ ವಿಚಾರ, ಆದರೆ ಬಿಜೆಪಿ ಪಕ್ಷದ ರೀತಿ ನೀತಿ ಬಿಟ್ಟು ಬಂದರೆ ಮಾತ್ರ ಎಂದರು. ಎಲ್ಲ ಸುಳ್ಳು. ನನಗಾಗಲೇ ರಾಜ್ಯ ವರಿಷ್ಠರಿಗೆ ಕಳೆದ 1 ವಾರಗಳ ಹಿಂದೆ ಅವರು ನಮ್ಮನ್ನು ಸಭೆ ಕರೆದಿದ್ರು. ಎಲ್ಲ ಹಿಂದೂ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಗೆ ಸ್ಪರ್ಧೆ ಮಾಡಿದ್ರು ಅಂತ ಎಲ್ಲ ಕರೆದಿದ್ರು. ಆ ದಿವಸ ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ, ನಿಮ್ಮ ಟಿ ವಿನಲ್ಲೇ ಬರ್ತಾ ಇದ್ದೀನಿ. ನನಗೆ ಗೊತ್ತೇ ಇಲ್ಲ, ನಾನು ರಾಜಣ್ಣ ಜೊತೆ ಮಾತಾಡ್ತೀನಿ. ಅಷ್ಟರಲ್ಲಿ ರಫೀಕ್ ಅಹಮ್ಮದ್ ನನ್ನ ಪಕ್ಕದಲ್ಲಿ ಬಂದರು, ತುಮಕೂರು ಎಕ್ಸ್ಎಂಎಲ್ ಅವರು. ಏನು ಸರ್ ನೀವು ಇಲ್ಲಿದ್ದೀರಿ ಟಿ ವಿನಲ್ಲಿ ಈ ಥರ ಬರ್ತಾ ಇದ್ದಾರೆ, ನನಗೆ ಅವ್ರು ತೋರಿಸ್ತಾರೆ ರಫೀಕ್ ಅಹಮ್ಮದ್ ಅವರು. ಏನು ನನಗೆ ಗೊತ್ತೇ ಇಲ್ಲ ಅಲ್ರಿ ಅಂದರೆ ಅದು ಅವರೇ ಕಲ್ಪನೆ ಮಾಡಿಕೊಂಡು ಮಾಧ್ಯಮದಲ್ಲಿ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಯಾರೇನು ಅಡ್ಡಿ ಮಾಡೋಕ್ಕಾಗಲ್ಲ. ನಾವೇನೋ ಹೇಳಿದ್ವಿ ರಾಜಣ್ಣನಿಗೆ ಪರಮೇಶ್ವರಿಗೆ ಯಾವುದೋ ಒಂದು ಹೌದು, ನಾವೇನಾದರೂ ಹೊಡೆಯಕ್ಕೆ ಬಂದ್ರೆ ಕೈ ಹಿಡಿದು ನಿಲ್ಲಿಸ್ಬೋದು, ಬಾಯಿ ಹಿಡಿದು ನಿಲ್ಲಿಸೋದಕ್ಕೆ ಆಗಲ್ಲ. ಈ ಮಾಧ್ಯಮಗಳಲ್ಲಿ ಅವರೇನೋ ಒಂದು ಟಿ ಆರ್ ಪಿ ಮಾಡ್ಕೊಳ್ಳೋದು ಅಥವಾ ಇನ್ನೊಂದು ಇದರಲ್ಲಿ ಮಾಡಿರ್ತಾರೆ, ಅದು ಶುದ್ಧ ಸುಳ್ಳು. ಇವರು ಕೂಡ ಬಿಜೆಪಿಯ ಸೋಮಣ್ಣರಿಗೆ ಒಂದು ತಿಂಗಳು ಇನ್ನೊಂದು ಸರಿ ನನಗೆ ಕರೆ ಮಾಡಿದ್ರು ಫೆಬ್ರವರಿಯಲ್ಲಿ, ಆದರೆ ಇಲ್ಲ ಸರ್ ನಾವು ಪಕ್ಷ ಬಿಡೋದಕ್ಕಾಗಲ್ಲ ಅಂತ ಹೇಳಿದ್ದೆ.
ಮತ್ತೆ ಬಿಜೆಪಿಯಿಂದ ಇದುವರೆಗೂ ಕೂಡ ಯಾರು ಕೂಡ ನಮ್ಮನ್ನು ಸಂಪರ್ಕ ಮಾಡಿಲ್ಲ, ಅವ್ರಿಗೂ ಮಾಡೋದಕ್ಕೆ ಒಂದು ನೈತಿಕತೆ ಇಲ್ಲದೇ ಇರೋದ್ರಿಂದ ಯಾರು ಕೂಡ ಪ್ರಯತ್ನ. ಈ ವೇಳೆ ಮುಖಂಡರಾದ ತೀರ್ಥಪುರ ವಾಸಣ್ಣ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ವೈಸಿ ಸಿದ್ದರಾಮಯ್ಯ, ಬೇವಿನಹಳ್ಳಿ ಚನ್ನಬಸವಯ್ಯ, ಎಸ್ಸಿ ಘಟಕದ ನರಸಿಂಹಮೂರ್ತಿ, ರಾಜ್ಯ ಸೇವಾದಳ ಸಂಘಟನಾ ಕಾರ್ಯದರ್ಶಿ ಕೃಷ್ಣಗೌಡ, ಪಕ್ಷದ ಮುಖಂಡರು ಹಾಜರಿದ್ದರು. ಚಂದ್ರಶೇಖರ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಬೆಳಗಾವಿ ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆಯಾಗುತ್ತಿದ್ದಂತೆ ಬೆಳಗಾವಿಯಲ್ಲಿ ಚುನಾವಣಾ ಕಾವು ರಂಗೇರತೊಡಗಿದ್ದು ಲೋಕಸಭಾ ಅಭ್ಯರ್ಥಿಗಳ ಕುರಿತು ಕಾರ್ಯಕರ್ತರಲ್ಲಿ ಪರ ವಿರೋಧ ಚರ್ಚೆ ಶುರುವಾಗಿದೆ. ಬೆಳಗಾವಿ ಲೋಕಸಭಾ ಬಿಜೆಪಿ ಅಭ್ಯರ್ಥಿಯಾಗಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೆಸರು ಕೇಳಿ ಬರ್ತಾ ಇದೆ. ಅದಕ್ಕಾಗಿ ಬೆಳಗಾವಿ ಬಿಜೆಪಿ ನಾಯಕರಿಂದ ಶೆಟ್ಟರ್ ಸ್ಪರ್ಧೆಗೆ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಗೋ ಬ್ಯಾಕ್ ಜಗದೀಶ್ ಶೆಟ್ಟರ್ ಅಭಿಯಾನ ಜೋರಾಗಿದ್ದು ಈ ಮೂಲಕ ಜಗದೀಶ್ ಶೆಟ್ಟರ್ ಅವರಿಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಸ್ಪರ್ಧೆಗೆ ಭಾರೀ ವಿರೋಧ ವ್ಯಕ್ತವಾಗುತ್ತಿದೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.